ದಿನ ಶುಭಾಶಯಗಳು. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಹೇಳಿದವರು ಸ್ವಾಮಿ ವಿವೇಕಾನಂದರವರು. ಇಂದು ಇವರ ಜನ್ಮದಿನ. ಇವರು ಜನವರಿ 1963 ಕಲ್ಕತ್ತಲ್ಲಿ ಜನಿಸಿದರು. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಇವರ ತಂದೆ ತಾಯಿ ಸ್ವಾಮಿ ವಿವೇಕಾನಂದವರು ನಂದವರು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಓದುತ್ತಿದ್ದರು. ರಾಮಕೃಷ್ಣ ಪರಮಹಂಸರಿವರ ಗುರುಗಳು. ಅಲ್ಲದೆ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ಇದರ ಉದ್ದೇಶ ಕಾಯಕವಿ ಕೈಲಾಸ. ಇವರು ಮೂಢನಂಬಿಕೆ, ಜಾತಿ ಪದ್ಧತಿ, ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಿದವರು. ಇವರು ಬದುಕುವುದು ಕೇವಲ 39 ವರ್ಷ, ಆದರೆ ಇವರು ಇವರ ಸಾಧನೆ ಇವರ ಸಾಧನೆ ಅಪಾರ.